ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತಾ ಕೆಎಸ್ ವಾರ್ತೆಗಳ ಮುಖ್ಯಾಂಶಗಳು ಸೌಹಾರ್ದತೆ ತೋರಿದ ಹೃದಯಗಳಿಗೆ ಕೃತಜ್ಞತೆ ಸಲ್ಲಿಕೆ ಮುಲ್ಲಾ ಕುಟುಂಬಕ್ಕೆ ಅಭಯ ನೀಡಿದ ಅಂಜುಮನ್ ಇಸ್ಲಾಂ ಕಮಿಟಿ ವಾರ್ತೆಗಳ ವಿವರ ಮುದ್ದೇಬಿಹಾಳ ಪಟ್ಟಣದ ಆಶ್ರಯ ಕಾಲೋನಿಯಲ್ಲಿ ಗುರುವಾರ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಗೆ ಪೂರ್ತಿ ಬೆಂಕಿ ಬಿದ್ದು ಸಂಕಷ್ಟಕ್ಕೀಡಾಗಿದ್ದ ಮೆಹಬೂಬುಲ್ಲಾ ಕುಟುಂಬಕ್ಕೆ ಅಂಜುಮನ್ ಇಸ್ಲಾಂ ಕಮಿಟಿ ಪದಾಧಿಕಾರಿಗಳು ಶನಿವಾರ ರಾತ್ರಿ ಆತನ ಮನೆಗೆ ಭೇಟಿ ನೀಡಿ ಅಭಯ ನೀಡಿದ್ದಾರೆ ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷ ಅಲ್ಲಾ ಬಕ್ಷ ನಾಯ್ಕೋಡಿ ಮಾತನಾಡಿ ಬೆಂಕಿ ಪ್ರಕರಣದಲ್ಲಿ ಯಾವ ಯಾವ ವಸ್ತುಗಳು ಸುಟ್ಟು ಹೋಗಿವೆ ಹಾಗೂ ಆ ಕುಟುಂಬಕ್ಕೆ ಬೇಕಾದ ವಸ್ತುಗಳನ್ನು ಕಮಿಟಿ ನೇತೃತ್ವದಲ್ಲಿ ಹಾಗೂ ಸ್ನೇಹಿತರ ಬಳಗದಿಂದ ನೀಡಲಾಗುತ್ತದೆ ಈಗಾಗಲೇ ಕುಂಟೋಜಿ ಚನ್ನವೀರದೇವರು ಶಾಸಕರ ಬೆಂಬಲಿಗರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಆತನ ಮನೆ ನಿರ್ಮಾಣಕ್ಕೆ ಹಾಗೂ ಜೀವನೋಪಾಯಕ್ಕಾಗಿ ತನುಮನಧನದ ಸಹಕಾರ ನೀಡಿರುವ ಅನ್ಯಧರ್ಮೀಯರು ಪರೋಕ್ಷ ಅಪರೋಕ್ಷವಾಗಿ ಸಹಾಯ ಮಾಡಿದ್ದು ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು इनका आगे का पूरा इंतजाम की जिम्मेदारी अंजुमन इस्लाम कमेटी और मुद्देवाड़ के तमाम शहर के मुसलमानों की तरफ से जिम्मेदारी लेकर जिम्मेदारी का क्या क्या सर का घर बनाना देखिए इसके अंदर रिक्वायरमेंट अभी बहुत से लोगों ने मदद की है तो इसे घर बनाने के वास्ते जो भी जरूरत है इसके हिसाब से हमें क्या रिक्वायरमेंट है कमेटी बना दी बिलाल मस्जिद के जिम्मेदारों की इस मोहल्ले के जिम्मेदारों की और बिलाल कमेटी के मेम्बरान को दाल को वो कमेटी में जो जरूरत होना रिक्वायरमेंट हमना बोलते हैं कमेटी को वो हिसाब से हम इदारे से भी दाल थोड़ा पैसा का इंतजाम कर दें और आम लोगों की तरफ से लेकर उनके पूरे जैसा पहले इनकी हालत थी इंशाल्लाह उससे बेहतर हालत करने की कोशिश करेंगे पुरसभे माजी सदस्य पिंटू सालिमनि मातनाडि ಬೆಂಕಿ ಬಿದ್ದಿರುವ ಮೆಹಬೂಬ್ ಮುಲ್ಲಾ ಕುಟುಂಬದ ಜೀವನ ಮೊದಲು ಹೇಗಿತ್ತೋ ಹಾಗೆ ಪುನರ್ರೂಪಿಸುವ ಕೆಲಸವನ್ನು ಅಂಜುಮನ್ ಕಮಿಟಿ ಮಾಡಲಿದೆ ಇದಕ್ಕಾಗಿ ಮಸೀದಿಯಲ್ಲಿ ಒಂದು ಸಮಿತಿ ರಚಿಸಿ ಅವರ ನೇತೃತ್ವದಲ್ಲಿ ಹೊಸದಾಗಿ ಜೀವನ ರೂಪಿಸಿಕೊಳ್ಳಲು ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು ಅವರ ಆತ್ಮಸ್ಥೈರ್ಯವನ್ನು ತುಂಬಿ ತಮ್ಮ ಪ್ರತಿನಿತ್ಯ ಜೀವನ ಮೊದಲು ಹೇಗೆ ಇತ್ತು ಈ ಮನೆ ಆಕಸ್ಮಿಕ ಅಗ್ನಿ ದುರಂತ ಆಗುವ ಪೂರ್ವದಲ್ಲಿ ಹೇಗಿತ್ತು ಹಾಗೆ ಆ ಮನೆಯನ್ನು ವ್ಯವಸ್ಥಿತವಾಗಿ ಕಟ್ಟಿಕೊಡುವಂಥ ಒಂದು ಜವಾಬ್ದಾರಿಯನ್ನು ಈ ಒಂದು ನಮ್ಮ ಸಂಸ್ಥೆ ತೊಗೊಂಡಿರೋದು ಭಾಳ ಹೆಮ್ಮೆಯ ಒಂದು ವಿಷಯ ಈ ಸಂಸ್ಥೆ ಅಲ್ಲದೆ ಈ ಪಟ್ಟಣದ ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ಇನ್ನಿತರ ಎಲ್ಲ ಬೇರೆ ಬೇರೆ ಧರ್ಮದ ನಮ್ಮ ಸಹೋದರರು ಈಗಾಗಲೇ ಬಂದು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಅದಕ್ಕೆ ನಾವು ಭಾಳಷ್ಟು ಒಂದು ಅನಂತಪೂರ್ವಕವಾದಂಥ ಧನ್ಯವಾದಗಳನ್ನು ಅವರಿಗೆ ನಾವು ಸಲ್ಲಿಸಬೇಕಾಗುತ್ತೆ ಅದರ ಜೊತೆಗೆ ಈ ಬಡತನ ಸ್ಥಿತಿಯಲ್ಲಿರುವಂಥ ಈ ಒಬ್ಬ ಮೆಹಬೂಬ್ ಅವನ ಮನೆ ಆಕಸ್ಮಿಕವಾಗಿ ಸುಟ್ಟಿರೋದ್ರಿಂದ ಯಾವುದೇ ಒಂದು ಧೃತಿಗೆಡುವಂಥ ಅವಕಾಶ ಮಾಡ್ಕೋಬಾರ್ದು ನಾವು ಎಲ್ಲರೂ ಆತ್ಮಸ್ಥೈರ್ಯ ತುಂಬಿ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಇನ್ನಿತರ ಧರ್ಮದವರು ಈಗಾಗಲೇ ಭಾಳಷ್ಟು ಮಂದಿ ಧಾವಿಸಿ ಅವರ ಒಂದು ನೆರವಿಗೆ ಬಂದು ಭಾಗಿಯಾಗಿದ್ದಾರೆ ಅವರನ್ನು ಕೂಡ ಮತ್ತೊಮ್ಮೆ ಇಲ್ಲಿ ಸ್ಮರಿಸುತ್ತಾ ಮುಂದಿನ ದಿನಮಾನದಲ್ಲಿ ಅವರು ಯಥಾಸ್ಥಿತಿ ಜೀವನ ಮಾಡಲು ಅನುಕೂಲವಾಗೋಕ್ಕೆ ಎಲ್ಲ ವಸ್ತುಗಳನ್ನು ಕೊಡಿಸುವಂಥ ಒಂದು ಭರವಸೆಯನ್ನು ನೀಡಿ ಅವರ ಒಂದು ಆತ್ಮಸ್ಥೈರ್ಯ ತುಂಬಲು ಇವತ್ತು ಈ ಕಮಿಟಿ ಹಾಗೂ ಎಲ್ಲ ಸದಸ್ಯರು ಬಂದು ಅವರ ಮನೆಯ ಸ್ಥಿತಿಯನ್ನು ನೋಡಿಕೊಂಡು ಇಲ್ಲಿ ಒಂದು ಬಿಲಾಲ್ ಮಸ್ಜಿದ್ ಕಮಿಟಿ ಅವರು ಒಂದು ನಿಗ್ರಹದಲ್ಲಿ ಮನೆಗೆ ಏನೇನು ಬೇಕಾಗುತ್ತೋ ಅದು ಎಲ್ಲ ವಸ್ತುಗಳನ್ನು ಕೊಡಿಸುವುದು ಹಾಗೂ ಮೈಬೂಬನಿಗೆ ಅವಶ್ಯಕತೆ ಇರುವಂಥ ಎಲ್ಲ ವಸ್ತುಗಳು ಕೊಡಿಸುವ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅಂತ ಹೇಳಲು ಇಲ್ಲಿ ನಾನು ಹೇಳಲು ಬಯಸುತ್ತೇನೆ ಈ ಸಂದರ್ಭದಲ್ಲಿ ಹಾಫಿಜ್ ಇರ್ಫಾನ್ ದೇಸಾಯಿ ಉಪಾಧ್ಯಕ್ಷ ಹಾಜಿಲಾಲ್ ತೆಗ್ಗಿ ಸದಸ್ಯರಾದ ಜಬ್ಬಾರ್ ಗೋಲಂದಾಜ್ ರಫೀಕ್ ಮಕಾಂದಾರ್ ಹಾಗೂ ಅಬ್ದುಲ್ ರಹಮಾನ್ ರಿಸಾಲ್ದಾರ್ ನೊಂದ ಕುಟುಂಬದ ಸದಸ್ಯರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ